ಯೋಚನೆ ಮಾಡಿದಿರ್ತಕ್ಕಂಥವ್ರು. ಹೌದು, ಕನ್ನಡದಲ್ಲಿ ಪದ ಪದವರೆಗೆ ಐಎಎಸ್ ಅನ್ನ ಪಾಸ್ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಗೌರವಂತ ವ್ಯಕ್ತಿ ಆದಂತ ಕೆ ಶಿವರಾಮ್ ಸಾಹೇಬ್ ಅವರಿಗೆ ಸರ್ಕಾರ ಇವತ್ತು ಇನ್ನು ಮುಂದೆ ನೋಡಿದ್ರೆ ಸೈನ್ ಕೊಡಬೇಕಾಗಿತ್ತು. ಐಎಎಸ್ ಅಧಿಕಾರಿ ಅವರು ಮುಂದೆ ನೋಡಿದ್ರೆ ಸಾಮಾನ್ಯ ಜನ ಪರಿಸ್ಥಿತಿ ಏನಾಗ್ಬೋದು, ನೀವು ಯೋಚನೆ ಮಾಡಿ. ಕನ್ನಡದಲ್ಲಿ ಪ್ರಧಾನಮಂತ್ರಿ ಐಎಎಸ್ ಅನ್ನ ಪಾಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅನೇಕ ಬಡವರಿಗೆ, ದೀನರಿಗೆ, ದರಿದ್ರಿಗೆ ಯಾವುದೇ ಜಾತಿ ಧರ್ಮ ಮತವಿಲ್ಲದೆ ಸಹಾಯ ಮಾಡಿದ್ದಾರೆ. ಕರ್ನಾಟಕದಲ್ಲಿ ತನ್ನದಂತ ಅಭಿಮಾನ ಬಡವನ್ನ ಹೊಂದಿದ್ದಾರೆ. ಅಂತವ್ರಿಗೆ ಇಂತ ಸಮಸ್ಯೆ ಆದ್ರೆ ಇನ್ನ ಸಾಮಾನ್ಯ ಜನರ ಗತಿ ಏನು? ಈ ಸರ್ಕಾರದ ಪ್ರಶ್ನ ಮಾಡಬೇಕು ಬೇಡುವ? ನಾವು ಅಭಿಮಾನಿಗಳು ಹೇಳಿ ಬಸ್ ಕಳುವುದಲ್ಲ, ಅದು ಅದು ಸರ್ಕಾರದ ಹೊರತು ರಾಜಕೀಯ ಮಾಧ್ಯಮ ಮಿತ್ರರಿಗೆ, ನಮ್ಮ ಚಲವಾದಿ ರಾಜ್ಯದ ಉದ್ಯೋಗಕ್ಕೂ ಇರ್ತಕ್ಕಂತ ಒಕ್ಕಲೂರಿಂದ ನಮ್ಮ ಒಂದೇ ಬಿಡ್ತೆ. ನಾವು ಇವತ್ತು ಏನು ಪರಮೇಶ್ವರ್ ಗೃಹ ಮಂತ್ರಿಗಳು ಎಸ್ ಸಿ ಮಾದೇವಪ್ಪ ಅವರು, ಎಸ್ ಎಸ್ ಮಲ್ಲಿಕಾರ್ಜುನ್, ಮತ್ತೆ ಬಾಲಕೃಷ್ಣ, ಸಿ ಟಿ ರವಿ, ಹಲವಾರು ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿ ನಿನ್ನೆ ಒಂದು ಮನವಿನ ಕೊಡ್ತೀವಿ. ಏನ್ ಮನವಿ ಅಂತಂದ್ರೆ, ಕೆ ಶಿವರಾಮ್ ಅವರು ಈ ರಾಜ್ಯಕ್ಕೆ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂತ ಒಬ್ಬ ಮಹಾಪುರುಷ, ಕ್ರಾಂತಿ ಪುರುಷ, ದಕ್ಷ ಅಧಿಕಾರಿ. ಇವತ್ತು ಯಾವುದೇ ಇಲಾಖೆಗೆ ಹೋದ್ರು ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂತ ಒಬ್ಬ ವ್ಯಕ್ತಿ, ಜೊತೆಗೆ ಅವರು ಒಬ್ಬ ಚಲನಚಿತ್ರ ನಟರು ಕೂಡ ಹೌದು, ಜೊತೆಗೆ ಒಂದು ಸಮುದಾಯನ ಒಗ್ಗೂಡಿಸುವಂತ ಕೆಲಸ ಮಾಡಿ ಚಲವಾದಿ ಮಹಾಸಭಾ ಅನ್ನಂತ ಒಂದು ಸಂಘಟನೆ ಬಲಿಷ್ಠವಾಗಿ ಕಟ್ಟ ವ್ಯಕ್ತಿ. ಇವತ್ತು ಅವರಿಗೆ ಒಂದು ಏನು ಅವ್ರಿಗೆ ಇವತ್ತು ಒಂದು ಸಾವು ಸಂಭವಿಸಿದೆ. ಆ ಸಾವು ಸಂಭವಿಸಿರುವಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕೀರ್ತಿ ತಂದಿರುವಂತ ಒಂದು ಒಬ್ಬ ವ್ಯಕ್ತಿಗೆ, ಯಾಕೆಂದ್ರೆ ದೇವೇಗೌಡರು ಕೂಡ ಇವತ್ತು ಪ್ರಪ್ರಥಮ ಕನ್ನಡಿಗ ಪ್ರಧಾನಮಂತ್ರಿ ಎಂದು, ಅದೇ ರೀತಿ ಕೆ ಶಿವರಾಮ್ ಅವರು ಕೂಡ ಕನ್ನಡದ ಅಂದ್ರೆ ಇಂಡಿಯಾದಲ್ಲೇ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಐಪಿಎಸ್ ಅದು ಅಷ್ಟು ಸ್ವಲ್ಪ ಐಎಎಸ್ ಒಂದ್ನಿಮಿಷ ಆಯ್ತು ಕಠಿಣವಾದಂತ ಐಎಎಸ್ ಪರೀಕ್ಷೆನ ಕನ್ನಡದಲ್ಲಿ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ. ಆದ್ರೆ ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತ ಒಬ್ಬ ಮಹಾಪುರುಷನಿಗೆ ನೋಡಿ, ಇವತ್ತು ಒಂದು ಜಾಗ ಕೇಳ್ತಾ ಇದೀವಿ, ಜಾಗ ಕೇಳ್ತಾ ಇದ್ರು ಕೂಡ ಬೆಳಿಗ್ಗೆಯಿಂದನೂ ನಾವು ಕಾಯ್ತಾ ಇದೀವಿ. ಇವಾಗ 12 ಗಂಟೆ ಆಗ್ತಾ ಇದೆ,
ನಾವು ವಿಧಿವಿಧಾನಗಳನ್ನ ಮಾಡಬೇಕು. ಆದ್ರೆ ಇನ್ನು ಒಂದೂವರೆ ಎರಡು ಗಂಟೆ ಅಂತ ಇದಂತಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ನಾವು ಕೊಡ್ತೀವಿ. ಇವತ್ತು ನಮಗೇನಾದ್ರು ಅವಕಾಶ ಏನಾದ್ರು ಕೊಡಲಿಲ್ಲ ಅಂತಾರೆ, ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಏನು ಒಂದು ಹಕ್ಕುತ್ತೆ ಇದೆ ಅದನ್ನ ನಾವು ಪ್ರತಿಭಟನೆ ಮಾಡೋ ಮುಖಾಂತರ ನಮ್ಮ ಒಂದು ಏನು ಹೋರಾಟ ನಾವು ಮುಂದುವರಿಸ್ತೀವಿ. ಚಲವಾದಿ ಮಹಾಸಭದ ರಾಜ್ಯ ಆಮೇಲೆ ಇನ್ನೊಂದು ಶಿವರಾಮ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಶಿವರಾಮಣ್ಣನ ಅವರಿಗೆ ಕರ್ನಾಟಕ ರತ್ನ ಕೊಡದೇ ಇರೋದು ನಮ್ಗೆ ಶಿವರಾಮಣ್ಣ ಅಭಿಮಾನಿಗಳಿಗೆ ತುಂಬಾ ಬೇಸರ ಬರ್ತದೆ. ಯಾಕೆ ಅಂತ ಅಂದ್ರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಬೇಕು ಅಂದಾಗ ಆವಾಗೂ ಮೀನಾವೇಸ ಇದ್ ಮಾಡ್ತಾರೆ. ಆಗ ಹೋರಾಟ ಮಾಡಿ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ರು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಶಿವರಾಮ ಎಲ್ಲ ರಾಜಕೀಯದವ್ರು ಕೊಟ್ಟವ್ರೆ ಕರ್ನಾಟಕ ರತ್ನ, ಶಿಕ್ಷಣ ಇಲಾಖೆಯವ್ರು ಕೊಟ್ಟವ್ರೆ, ವೈದ್ಯಕೀಯ ಇಲಾಖೆಯವ್ರು ಕೊಟ್ಟವ್ರೆ, ನಮ್ಗೆ ಯಾವುದೇ ರೀತಿ ಬೇಸರ ಇಲ್ಲ. ಆದ್ರೆ ನಮ್ಮ ಶಿವರಾಮಣ್ಣನವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಐಎಸ್ ಮಾಡಿದವ್ರಿಗೆ ಇದುವರೆಗೂ ಕೊಟ್ಟಿಲ್ಲ ನಮ್ಗೆ. ಆಗಿಂದ ತುಂಬಾ ಬೇಸರ ಆಯ್ತದೆ. ಈಗ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತಿವಿ, ನಮ್ಮ ಶಿವರಾಮಣ್ಣನ ಅಭಿಮಾನಿಗಳು ಕೂಡ್ಲೆ ಅವ್ರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಬೇಕು. ಇಲ್ಲಾಂದ್ರೆ ಘೋಷಣೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಸಮುದಾಯದವರು ಜೊತೆಗೆ ಶಿವರಾಮಣ್ಣನ ಅಭಿಮಾನಿಗಳು ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಮುತ್ತಾಗುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ನೀವೆಷ್ಟೇ ಜನ ಪೊಲೀಸ್ ಇಟ್ಕೊಂಡ್ರು ಸರಿ ಶಿವರಾಮಣ್ಣನಗೋಸ್ಕರ ನಾವು ಸಾವಿಗೂ ರೆಡಿ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಶಿವರಾಮಣ್ಣ. ಸಾರ್ವಜನಿಕ ಮುಖ್ಯಾದ್ರೆ ನಾನು ಕೇಳೋದಿಷ್ಟೇ, ನಮ್ಮ ದಲಿತ ಸಮುದಾಯಕ್ಕೆ ಚಲವಾದಿ ಅನ್ನೋ ಒಂದು ಹೆಸರನ್ನ ಬಳಕೆ ಮಾಡಿ ರಾಜ್ಯಾದ್ಯಂತ ಹೆಸರು ಮಾಡಿದಂತ ಏಕೈಕ ವ್ಯಕ್ತಿ ಅನ್ನೋದು ಕೆ ಶಿವರಾಮ್ ಅವರು. ಎಷ್ಟೋ ಜನಕ್ಕೆ ಚಲವಾದಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಚಲವಾದಿ ಅಂದ್ರೆ ಬಲಗೈ ಸಮುದಾಯ ಅನ್ನೋದನ್ನ ತೋರಿಸ್ಕೊಟ್ಟವರು ಶಿವರಾಮ್ ಅವರು. ರಾಜ್ಯಾದ್ಯಂತ ಚಲವಾದಿ ಜನಾಂಗನ ಒಗ್ಗೂಡಿಸಿ ಪಕ್ಷ ಯಾವುದೇ ಪಕ್ಷ ಆದರೂ ಕೂಡ ಇವರು ಹೋರಾಟ ಶ್ರಮವಾಗಿ ಅವರಿಗೆ ಕೆಂಗೇರಿ ಹೇಳಕ್ಕೆ ಜಮೀನು ಕೊಡ್ತಾರೆ, 5 ಕೋಟಿ ಅಮೌಂಟ್ ಕೊಡ್ತಾರೆ. ಪಕ್ಷ ಯಾವ್ದಾದ್ರೇನು ಆ ಚಲವಾದಿ ಮಹಾಸಭಾದ ಫೌಂಡರು ಕೆ ಶಿವರಾಮ್ ಅವರು ಮಾತ್ರ. ಹಾಗಾಗಿ ನಾವು ಹೇಳೋದಿಷ್ಟೇ, ಅವರಿಗೆ ಒಂದು ಅವಕಾಶ ಬೇಕು. ಅಲ್ಲಿ ನಾವು ಸಾರ್ವಜನಿಕವಾಗಿ ಎಲ್ಲ ಪಕ್ಷಾತೀತವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಆಸೆ ಪಡೋದಿಷ್ಟೇನೆ, ಕೆ ಶಿವರಾಮ್ ಅವರಿಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ಸಾರ್ವಜನಿಕವಾಗಿ ಸ್ಥಳದಲ್ಲೇ ಅವಕಾಶ ಕೊಡಬೇಕು. ಒಂದ್ ವೇಳೆ ಅಲ್ಲಿ ಕೊಡದೇ ಇದ್ರು ಕೂಡ ನಾವು ಅಲ್ಲೇ ಆಗ್ತೀವಿ. ಅದೇನೇ ಆದ್ರೆ ಆಗ್ಲಿ, ಒಂದ್ ವೇಳೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನಾವು ರಾಜ್ಯ ಸರ್ಕಾರ ಸ್ಟ್ರೈಕ್ ಮಾಡ್ತೀವಿ ಕೇಳ್ತೀವಿ. ಮತ್ತೆ ನಾವ್ ಹೇಳೋದಿಷ್ಟೇ, ಎಲ್ಲಾರು ಉಚ್ಚ ಅಭಿಮಾನಿಗಳೇ. ಅದ ನಾನೊಬ್ಬ ನೋಡಿ, ಕೆ ಶಿವರಾಮ್ ಹೆಸರು ನಾನು ಕೈಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಎಷ್ಟೋ ಜನ ಅಭಿಮಾನಿಗಳು ಕೂಡ ಕೆ ಶಿವರಾಮ್ ಅವರಿಗಿದ್ದಾರೆ. ತಾವು ರಾಜ್ಯ ಸರ್ಕಾರಕ್ಕೆ ಈ ಮುಖೇನ ಅವ್ರಿಗೆ ಮನವಿ ಮಾಡಬೇಕು, ಅವಕಾಶ ಮಾಡ್ಕೊಳ್ಳೋ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಆಸೆಗೆ ಅಭಿಮಾನಿಗಳೆಲ್ಲ ದಯಮಾಡಿ ಮಾಧವ ಮಿತ್ರ ಸರ್, ಏನೇ ಆಗ್ಲಿ ಏನೇ ಹೋಗ್ಲಿ, ನಾವು ಚಲವಾದಿ ಭವನದಲ್ಲೇ ಶಿವರಾಮ್ ಸಾಹೇಬರ ಅಂತ್ಯಕ್ರಿಯೆ ಮಾಡ್ತೀವಿ. ಎಲ್ಲ ಸಹಕಾರ ಇರ್ಲೇಬೇಕು, ಇಲ್ಲ ಅಂದ್ರೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.